Una scoten. Hey, hero. DK, DK, Amel, first row. Congress, 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 first row. Bolo, Bharat Mata ki. ಒಗ್ಗಟ್ಟಿನಿಂದ ಮಾಲಾರವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ನಿಂತಿದ್ದೀರಲ್ಲ, ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳು ಅರ್ಪಿಸ್ಲಿಕ್ಕೆ ಅಂತ ಹೇಳುದು. ಅದಕ್ಕೆ ನೀನೇ ಅಮ್ಮ ಇದೇನ್ ಮಾತಾಡ್ತೀಯ ಮಾತಾಡು ಅಂದಾನ. ಅವ್ರು ಹೇಳ್ದ, ನನಗೆ ಬಸವ ಕಲ್ಯಾಣ ಜನ ಬಸವಣ್ಣ ನಾಡಿನವರು, ನಾನೊಬ್ಬ ಸಣ್ಣ ಜಾತಿ ಜನ, ನನ್ನ ವಿಧಾನಸೌಧಕ್ಕೆ ಕಳಿಸಿದ್ದಾರೆ, ನಾನಿನ್ನೂ ಅಸೆಂಬ್ಲಿಗೆ ಹೋಗ್ಲಿಲ್ಲ, ನನ್ನ ಜನ ಕೊಟ್ಟಂತ ಶಕ್ತಿನ ನಾನು ಮಾರ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ ಅಂತೇಳಿ ನಾರಾಯಣ ಅವರು ನನ್ನ ಎದುರಿಗೆ ನಮ್ಮ ರಹೀಂ ಖಾನ್ ಎದುರಿಗೆ ಹೇಳಿದ್ರು. ಆಮೇಲೆ ರಹೀಂ ಖಾನ್ ಕೇಳಿ ಫೋನ್ ಮಾಡಿಸ್ತೇನೆ ನಾನು. ಯಾರಿಗೆ ಅದಕ್ಕೆ ರಹೀಂ ಖಾನ್ ಯಾರಿಗೆ ಅವನಿಗೆ ಅವ್ರ ಹೆಸರಿಗೆ ಹೇಳದ್ ಬೇಡ, ಇಲ್ಲಿ ಪೇಪರ್ ಅವ್ರು ಬರೆದು ಬಿಡ್ತಾರೆ. ಅವ್ರು ಫೋನ್ ಮಾಡಿ ಹೋಗಿದ ರಹೀಂ ಖಾನ್. ಸೊ ಹಂಗೆ ಪ್ರಯತ್ನ ಮಾಡಿ 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 ಕೊನೆಗೆ ಅದನ್ನ ಈಗಾಗಲೇ ನಾರಾಯಣ ರಾವ್ ಅಸೆಂಬ್ಲಿಯಲ್ಲಿ ಏನ್ ಹೇಳಬೇಕು ಹೇಳಿದ್ದೀರಿ. ಒಂದು ತಿಳ್ಕೊಳ್ಳಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡಿದ್ದಾನೆ ಅದು ಮುಖ್ಯ. ಈಗ ನಾನು 7 ಸತಿ MLA ಆಗಿರ್ಬೋದು, ಖರ್ಗೆ ಸತಿ ಪಾರ್ಲಿಮೆಂಟ್ ಅಸೆಂಬ್ಲಿಗೆಲ್ಲ ಹೋಗಿರ್ಬೋದು, ಆದ್ರೆ 2 ವರ್ಷದಲ್ಲಿ ಏನು ನಿಮ್ಮ ಬಡವರ ಪ್ರೀತಿನ ಪಡೆದ್ನಲ್ಲ ನಾರಾಯಣ ರಾವ್, ಅದನ್ನ ನಾವು ಯಾರು ಬೆಲೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋದ್ರು ಹಳ್ಳಿಲಿ ಹೆಣ್ಮಕ್ಳು ಯುವಕರು ನಮ್ಗೆ ಒಬ್ಬರ ಹತ್ರ 1 ರೂಪಾಯಿ ಲಂಚ ತಗೊಂಡಿದ್ದಾರೆ ರೀ ನಾರಾಯಣ ರಾವ್, ಯಾರು ಕೊಟ್ಟಿದ್ದೀರೇನ್ರಿ, ಯಾರು ಕಾಂಟ್ರಾಕ್ಟರ್ ಕಮಿಷನ್ ಕೊಟ್ಟಿದ್ದಾರೆ, ಬೇರೆ ಜಾತಿಯವರೇನಾದ್ರು ಇಯಾಳಿಸಿದ್ರೆ. ಇದಕ್ಕಿನ್ನ ಸಂಸ್ಕೃತಿ ಇರಂತ ಒಬ್ಬ MLA ಏನು ಬೇಕು? ನಾವು ಸರ್ವೆ ಮಾಡಿಸಿದ್ದೀವಿ ಯಾರು ಮುಂದಕ್ಕೆ ಟಿಕೆಟ್ ಕೊಡಬೇಕು ಅಂತ. ಏನ ಹೆಣ್ಮಗಳು ಟಿಕೆಟ್ ನಂಗೆ ಬೇಕು ಅಂತ ಏನು ಕುಡಿಲಿಲ್ಲ, ನಂಗೆ ಬೇಕು ಅಂತ ಆಟ ಹಿಡಿದಿಲ್ಲ, ಏನೋ ಅರ್ಜಿ ಹಾಕಿದೆ ಅಂತ ಕೇಳಿದ್ರೆ ಅಷ್ಟೇ. ಆದ್ರೆ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಮುಂದಕ್ಕೆ ನಾರಾಯಣ ರಾವ್ ಯಾವ ದಾರಿಲಿ ಹೋಗ್ತಾ ಇದ್ದವು ಆ ದಾರಿಲಿ ಈ ಬಡವರ ಸೇವೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದೋ. ಇವತ್ತು ನಾವೆಲ್ಲ ಸ್ಟೇಜ್ ಮೇಲೆ ಬಂದಿದ್ದೀವಿ, ಇಷ್ಟು ಜನ ಲೀಡರ್ಗಳು ಬಂದಿದ್ದೀವಿ, ಖರ್ಗೆ ಸಾಹೇಬ್ರ ಆದಿಯಾಗಿ, ಮುನಿಯಪ್ಪನವರು ಆದಿಯಾಗಿ, ಎಲ್ಲ ನಮ್ಮ ಗುಲ್ಬರ್ಗಾ ಜಿಲ್ಲೆಯವರು, ಬೀದರ್ ಜಿಲ್ಲೆಯವರು ಎಲ್ಲರೂ ಕೂಡ ಸೇರಿದ್ದೀವಿ. ಈಶ್ವರ್ ಖಂಡ್ರವರು ಇಲ್ಲಿದ್ದಾರೆ, ಪಾಪ ಅವರು ಆರೋಗ್ಯ ಇಲ್ಲ, ನಾಳೆ ನಾಳೆ ಬರ್ತಾರೆ ಅವರು. ಎಲ್ಲ ಕೊರೋನಾ ಆಗಿದೆ, ಆದಷ್ಟು ಚೆನ್ನಾಗಿ ಇವತ್ತು ಗುಣಮಟ್ಟಾಗಿದ್ದಾರೆ, ಅವ್ರು ನಾಳೆ ನಾಳೆ ಬರ್ತಾರೆ ಇಲ್ಲಿಗೆ. ನಾವೆಲ್ಲ ಇದ್ದೀವಿ, ಬರೀ ಹೆಣ್ಮಗಳನ್ನ ನಿಮ್ ಮುಂದೆ ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇಡೀ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯವರ ಆದಿಯಾಗಿ, ಖರ್ಗೆ ಆದಿಯಾಗಿ, ಡಿ ಕೆ ಶಿವಕುಮಾರ್ ಆದಿಯಾಗಿ, ಪಿಜಿಆರ್ ಸಿಂಧಿ ಆದಿಯಾಗಿ, ನಾವೆಲ್ಲ ಹೆಣ್ಮಗಳ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ಮತ ಕೊಡಬೇಕು, ಬಹಳ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಬಿಜೆಪಿ ಅವರು ಕ್ಯಾಂಡಿಡೇಟ್ ಮಾಡಿದ್ದಾರೆ, ನಮಗೇನು ತಗರಲೇನಿಲ್ಲ, ಯಾರು ಬೇಕಾದ್ರೆ ಮಾಡ್ಕೊಳ್ಳಿ. ಆದ್ರೆ ಮಾತುಗಳು ಬಂತು ಎಲ್ಲ ಬಿಜೆಪಿ ಕ್ಯಾಂಡಿಡೇಟ್ಗಳಿಂದ, ಏನಂತ, ಬಿಜೆಪಿ ಅಭ್ಯರ್ಥಿ ಸೀಟು ಮಾರಾಟ ಆಗಿದೆ ಅಂತ. ನಿಜನ ಸುಳ್ಳ? ನಾನು ಹೇಳಿಲ್ಲ ಇದನ್ನ, ಕೂಬ ಹೇಳಿದ ಇಲ್ವಾ, ಬೇರೆ ಬಿಜೆಪಿ ಕ್ಯಾಂಡಿಡೇಟ್ ಹೇಳಿದ್ರ ಇಲ್ಲ? ಒಂದು ಯಾರು ಓಲಿ ಲೋಕಲ್ ಅವರ ಇಲ್ಲಿ, ನಿಮ್ ಕಷ್ಟ ಸುಖಕ್ಕಾಗೋಣ ಇಲ್ಲಿ, ಏನು ಇಲ್ಲ. ಇವತ್ತು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿ ಮಾಜಿ ಶಾಸಕರಾಗಿದ್ದಂತ ಕುಮಾರ್ ಅವರು ನಮ್ಮ ಸೀಟನ್ನ ಮಾರ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಅವರು ಎಲೆಕ್ಷನ್ ಗೆ ನಿಂತಿದ್ದಾರೆ. ನಾನು ಮಿಕ್ಕಿದ ಅವ್ರ ವಿಚಾರ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಇವತ್ತು ನಡೀತಾ ಇರೋಂತ ಘಟನೆಗಳು ಟಿವಿಗಳಲ್ಲಿ ವಾಟ್ಸಪ್ ಅಲ್ಲಿ ನೋಡ್ತಾ ಇರೋದು ನೋಡಿದ್ರೆ ವಾಕ್ರಕ್ಕೆ ಬರ್ತದೆ, ನಮ್ಗೆಲ್ಲ ವಾಕ್ರಕ್ಕೆ ಬರ್ತದೆ. ಅದನ್ನ ನಾನು ಇಲ್ಲಿ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ಬಿಜೆಪಿಯವರು, ಯಡಿಯೂರಪ್ಪನವರು
ಯಾವ ಸಮಾಜಕ್ಕೆ ಎಲೆಕ್ಷನ್ ಟೈಮಲ್ಲಿ ಏನೇನು ಮಾತು ಕೊಟ್ರು ಅಲ್ಲರಿ. ಇವತ್ತು ಏನು ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಇರ್ಬೋದು, ಬೇರೆ ಬೇರೆ ಯೋಜನೆ ಇರ್ಬೋದು, ಎಲ್ಲದಕ್ಕೂ ಕೂಡ 10 ರೂಪಾಯಿ ಬಿಡುಗಡೆ ಮಾಡಿದೆ. ತಲಾತುರಿಲಿ ಬಂದು ಫೌಂಡೇಶನ್ ಹಾಕ್ಬಿಟ್ಟು ಏನಾಯ್ತ್ರಿ, ಓಯ್ ಮರಾಠ ಮಂಡಳಿ ಅಂತ ಮಾಡಿದ್ರು. ಯಾರಿಗಾರ ದುಡ್ಡು ಬಂತೇನ್ರಿ? ಏನಾರು ಸಹಾಯ ಆಯ್ತಾ? ಓರಿ ಆ ಜಾತಿ ವಿಭಜನೆ ಮಾಡಿಕೊಟ್ರು, ವೀರಶೈವ ಜಾತಿ ವಿಭಜನೆ ಮಾಡಿಕೊಟ್ರು, ಪಂಚಮ ಶಾಲೆಗೆ ಹೊರಟ್ರು, ಎಲ್ಲ ಕೂಡ ಜಾತಿಗಳನ್ನ ಭಾಗ ಮಾಡಲಿಕ್ಕೆ ಇವತ್ತು ಹೊರಟಿರುವಂತದ್ದು. ಇಡೀ ರಾಜಕೀಯದ ಇತಿಹಾಸದಲ್ಲಿ 1.5 ವರ್ಷದಲ್ಲಿ ಎಲ್ಲರೂ ಕೂಡ ಬೀದಿಗಿಳಿದ್ಬಿಟ್ಟು ನಮ್ಗೆ ರಿಸರ್ವೇಷನ್ ಕೊಡಿ, ನಮ್ ರಿಸರ್ವೇಷನ್ ಕೊಡಿ, ನಮ್ ರಿಸರ್ವೇಷನ್ ಕೊಡಿ, ನಮ್ ರಿಸರ್ವೇಷನ್ ಕೊಡಿ. ಹಿಂದೂಗಳು ನಾವು ಮುಂದು, ಹಿಂದೂಗಳು ನಾವು ಮುಂದು. ನಮ್ದು ಹಂಗಿಲ್ಲನೇ, ನಾವು ಹಿಂದೂಗಳು, ನಾವು ಕ್ರೈಸ್ತರು, ನಾವು ಮುಸಲ್ಮಾನರು, ನಾವು ಸಿಖ್ರು, ನಾವು ಮರಾಠಿಗಳು, ನಾವು ವೀರಶೈವರು, ನಾವು ಲಿಂಗಾಯತರು, ನಾವು ಪಂಚಮಶಾಲಿಗಳು, ನಾವೆಲ್ಲ ಸೇರಿ ಒಂದು ಅಂತ ಅಷ್ಟೇ. ನಮ್ಗೂ ಅವ್ರಿಗಿರುವಂತ ವ್ಯತ್ಯಾಸ, ನಾವೆಲ್ಲ ಸೇರಿ ಒಂದು ಅಂತ. ಇವತ್ತು ಕೊರೋನಾ ಬಂತು, ಏನಾರ ಸಹಾಯ ಆಯ್ತಾ? ಪಾಪ ನಾರಾಯಣರಾವ್ ಕೊರೋನಾಲೆಲ್ಲ ಎಷ್ಟು ಕಷ್ಟಪಟ್ಟ. ಯುವಕರಿಗೆ ಏನಾರು ದುಡ್ಡು ಬಂತ? ರೈತರಿಗೆ ಏನಾರು ಬೆಂಬಲ ಬೆಲೆ ಬಂತ? ಏನಾರು ಒಂಚೂರು ಸಹಾಯ ಆಯ್ತಾ? ಏನ್ ಸಹಾಯ ಆಗ್ಲಿಲ್ಲ. ಇಡ್ರಿ ಕಾಂಗ್ರೆಸ್ ಕೊಡ್ತಾ ಇದೆ, ನರೇಗಾ ಕಾರ್ಯಕ್ರಮ ಕೊಡ್ತಾ ಇದೆ. ಯಾರು ಕೊಡ್ತಾ ಇದೆ? ನಿಮ್ಮ ಸ್ವಂತ ಭೂಮಿಲಿ ನೀವು ಅಸ್ನ ಮಾಡ್ಕೊಳ್ಳಿ, ಇಂಗು ಕಟ್ಕೊಳ್ಳಿ, ಮನೆ ಕಟ್ಕೊಳ್ಳಿ ಅಂತ ಹೇಳಿ ದುಡ್ಡು ಕೊಡ್ತಾ ಇದೆ. ಯಾರು ಕೊಡ್ತಾ ಇದೆ? ನರೇಂದ್ರ ಮೋದಿ ಅವ್ರ ಸರ್ಕಾರ ಅಲ್ಲ, ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಕೊಟ್ಟಂತ ಸರ್ಕಾರ. ಉಚಿತವಾದಂತ ವಿದ್ಯಾಭ್ಯಾಸ, ಉಚಿತವಾದಂತ ಆರೋಗ್ಯ, ಯಾವುದೇ ಕಾರ್ಯಕ್ರಮ ಹೋಯ್ತು, ಬಡವ್ರಿಗೆ ಮನೆ ಕಟ್ಟದಿರ್ಲಿ, ಉಳುವನಿಗೆ ಭೂಮಿ ಇರಲಿ, ಯಾವುದೇ ಕೊಟ್ಟಿದ್ರು ಕೂಡ ಇದು ಕಾಂಗ್ರೆಸ್ ಸರ್ಕಾರ. ಒಂದು ಸಣ್ಣ ಕಾರ್ಯಕ್ರಮ ಹೇಳಿರಿ ಬಿಜೆಪಿಯವರು, ಒಂದು ಸಣ್ಣ ಕಾರ್ಯಕ್ರಮ. ಈ 2 ವರ್ಷ ಆಯ್ತಲ್ಲ ಇವ್ರು ಬಂದು, ಯಾವ್ದಾದ್ರು ಒಂದು ಹೇಳಪ್ಪ. ಹಿಂದೆ ಯಾವ್ದೋ ಒಂದು ಸೈಕಲ್ ಕೊಟ್ಟಿದ್ರು, 2 ಸೀರೆ ಕೊಟ್ಟಿದ್ರು ಯಡಿಯೂರಪ್ಪ. ಅದ್ ಬಿಟ್ರೆ ಈಗ ಏನಾದ್ರು ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಬರೀ ಲಂಚ 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 ಇಷ್ಟು ಮಾತ್ರ ಆಗಿದೆ. ತಮ್ಗೆ ನಾನು ಕೇಳೋದಿಷ್ಟೇ, ಇನ್ನ ಬಹಳ ವಿಚಾರಗಳು ನಿಮ್ಮ ಹತ್ರ ಮಾತಾಡ್ಕೊಳಕ್ ಹಂಚ್ಕೊಳಿದೆ. ಇವತ್ತು ಇಲ್ಲೆಲ್ಲ ನಮ್ಮ ಆಂಜನೇಯ ಕೂತಿದ್ದಾರೆ, ಅವರು ಸಮಾಜ ಕಲ್ಯಾಣ ಮಂತ್ರಿ ಇದ್ರು. ಅವ್ರ ಕಾಲದಲ್ಲಿ ಒಂದು ಕಾನೂನು ತೆಗೆದುಕೊಂಡು ಬಂದು ಪರಿಶ್ರ ಜಾತಿ ಪರಿಶ್ರ ಪಂದಿರೋರಿಗೆ 24% ಹಣನ ಮೀಸಲಾಗಿಟ್ಟು ಕೊಟ್ಟು ಆ ಬಡವರಿಗೋಸ್ಕರ ಉದ್ಧಾರ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ತಂದು, ಇಂಥದ್ ಒಂದು ಕಾರ್ಯಕ್ರಮ ಯಡಿಯೂರಪ್ಪ ತಂದ್ರೇನ್ರಿ, ಬಿಜೆಪಿಯವ್ರು ತಂದ್ರೇನ್ರಿ, ಏನು ತರಕಾಗಲಿಲ್ಲ. ಪರಿಶ್ರ ಜಾತಿ ರಿಸರ್ವೇಷನ್ ತಂದ್ರೇನ್ರಿ, ಓಲಿ ಕಾಂಟ್ರಾಕ್ಟ್ ಅಲ್ಲಿ ಏನು ಮಾಡಕ್ಕಾಗಲಿಲ್ಲ. ಹಿಂಗೆ ಈ ರಾಜ್ಯದಲ್ಲಿ ನನಗೆ ವಿಶ್ವಾಸ ಇದೆ, ನೀವೆಲ್ಲ ನನ್ನ ಸೋದರಿ ಮಾಲಾರವ್ರಿಗೆ, ನನ್ನ ತಂಗಿ ಮಾಲಾರವ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡ್ಬೇಕು. ನಾನು ಖರ್ಗೆ ಸಾಹೇಬರು, ಮುನಿಯಪ್ಪನವರು, ಸುರ್ಜಿವಾಲನೆಲ್ಲ, ಸಿದ್ದರಾಮಯ್ಯರೆಲ್ಲ ಬಂದು ಮತ್ತೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ಬೇಕು. ಎಷ್ಟು ಬಿಸಿಲಾದ್ರೂ ಕೂಡ ತಾವು ಕಾಯ್ಕೊಂಡಿದ್ದು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ. ನಿಮ್ಮನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ. ಇಲ್ಲಿ ರಾಜಶೇಖರ್ ಅವರು, ಈಶ್ವರ್ ಖಂಡ್ರೆ ಅವರು, ಅಜಯ್ ಸಿಂಗ್ ರವರು, ಶರಣ್ ಪ್ರಕಾಶ್ ಪಾಟೀಲ್ ರವರು, ವಿಜಯ್ ಸಿಂಗ್ ರವರು, ಪ್ರಿಯಾಂಕರ್ ಅವರು, ಎಲ್ಲ ಹಳ್ಳಿಯವರು ಎಲ್ಲ ಕೂತ್ಕೊಂಡು, ಚಂದ್ರಶೇಖರ್ ಪಾಟೀಲ್ ಆಗಿ ಆದಿಯಾಗಿ, ಇನ್ನ ಬಹಳ ಜನ ಮುಖಂಡರುಗಳು, ನಮ್ಮ ಮುಸಲ್ಮಾನ್ ಮುಖಂಡರು, ಜಮೀರ್ ಅವರು ಇರ್ಬೋದು, ಖಾದರ್ ಇರ್ಬೋದು, ಜಬೀರ್ ಸರೀಫ್ ನಜೀರ್ ಇರ್ಬೋದು, ಇನ್ನ 10 ಜನ ಮುಖಂಡರುಗಳು, ನಿಮ್ಮ ಕೈಯನ್ನ ಬಲಪಡಿಸಬೇಕು, ನಿಮ್ಮ ಸಂಪರ್ಕದಲ್ಲಿ ಇಟ್ಕೊಂಡು ನಿಮ್ಮ ಸೇವೆಯನ್ನ ಮಾಡಬೇಕು, ಆಸ್ತದ ಗುರುತು ನೀವೆಲ್ಲ ಮತವನ್ನ ಕೊಡಬೇಕು ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ನಿಮ್ಮ ಜೊತೆ ಯಾವಾಗ್ಲೂ ಇರ್ತೀವಿ. ರಾಷ್ಟ್ರೀಯ ನಮ್ಮ ನಾಯಕರಾದಂತಹ ಸುರ್ಜಿವಾಲರವರು ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು, ಅವರ ಶುಭಾಶಯ ತಿಳಿಸಬೇಕು, ನಿಮ್ಮ ಸಂದೇಶವನ್ನ ಸೋನಿಯಾ ಗಾಂಧಿಯವರು ತಲುಪಿಸಬೇಕು, ರಾಹುಲ್ ಗಾಂಧಿಯವರು ತಲುಪಿಸಬೇಕು ಅಂತೇಳಿ ಬಂದಿದ್ದಾರೆ. ನೀವೆಲ್ಲ ಅವರ ಹಸ್ತದ ಗುರುತು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಮತ್ತು ಯಾರು ಕ್ಯಾಂಡಿಡೇಟ್ಗಳಾಗಿದ್ರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಮುಖಂಡರುಗಳು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಅಭ್ಯರ್ಥಿಗೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೂ ಕೂಡ ಶುಭ ಆಗ್ಲಿ. ಮುಂದಿನಿಂದಲೂ ನಿಮ್ಗೂ ಬರುವ ಭವಿಷ್ಯ ಇದೆ, ನಾವು ನಿಮ್ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.